ಸರ್ಕಾರ ಒಂದು ತಿಂಗಳು ನಮಗೆ ಟೆಂಪರರಿಯಾಗಿ ಪರ್ಮಿಟ್ ಅನ್ನು ಕೊಟ್ಟಿದ್ದಾರೆ ನಾಳೆ ಮುಷ್ಕರ ತೆಗೆದರೂ ಕೂಡ ನಾವು ಒಂದು ತಿಂಗಳು ಬಸ್ ಓಡಿಸ್ತೀವಿ ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ सपोज बस ओडस्ती ना अंत इवत्ते मुश्कर मुगिदू ऐनादरू आ तर आद पक्षदल्ली प्राइवेट बस बिकॉज़ वन तिंगळु तात्कालिकवागि पर्मिट कोट्टिद्दारे नाळे मुश्कर तगदरु वन तिंगळु ना बस ओडस्ती राज्य टूरिस्ट ट्रावेल्स असोसिएशन अध्यक्ष हेळिके कोट्टिद्दारे सद्यक्के 300 बस सैटलाइट निंद ओडिस्ता इद्दीवि ನಮ್ಮದೆಲ್ಲಾ ಕೂಡ ಅಂದ್ರೆ ಸಾರಿಗೆ ಇಲಾಖೆಗಿಂತ ಐಷಾರಾಮಿ ಬಸ್ಗಳು ಹೀಗಾಗಿ 20 30 ರೂಪಾಯಿ ಹೆಚ್ಚು ತಗೋತಿದೀವಿ ಅನ್ನೋದು ಸ್ಪಷ್ಟ ಕೊಟ್ಟಿದ್ದಾರೆ ಬಿಕಾಸ್ ಏನ್ ಗವರ್ನಮೆಂಟ್ ಅವರು ಓಡಿಸ್ತಿದ್ದಾರೆ ಅದಕ್ಕಿಂತ ನಮ್ಮ ಬಸ್ಗಳು ತುಂಬಾ ಚೆನ್ನಾಗಿದೆ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿದೆ ಐಷಾರಾಮಿ ಬಸ್ಗಳು ಹಾಗಾಗಿ 20 30 ರೂಪಾಯಿ ಎಕ್ಸ್ಟ್ರಾ ತಗೋತಿದೀವಿ ಒಂದು ತಿಂಗಳು ತಾತ್ಕಾಲಿಕ ಪರ್ಮಿಟ್ ಕೊಟ್ಟಿದ್ದಾರೆ ಮುಷ್ಕರ ನಾಳೆ ತೆಗೆದ್ರು ನಾವು ಒಂದು ತಿಂಗಳು ಓಡಿಸೋರೆ ಅನ್ನುವ ಸ್ಪಷ್ಟ ಮಾತುಗಳನ್ನು ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ ಭೈರವ ಸಿದ್ದರಾಮಯ್ಯ ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನನ್ನ ಸಹೋದ್ಯೋಗಿ ಆಶಿಕ್ ಬುಲ್ಕಿ ಅವರ ಜೊತೆ ಮಾತಾಡ್ತಿದ್ದಾರೆ ಓಟಿಯು ಆಶಿಕ್ ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸೋದಕ್ಕೆ ಸರ್ಕಾರ ಏನು ಮುಂದಾಗಿತ್ತು ಅದೇ ರೀತಿ ಏನು ಪ್ಲಾನ್ ಮಾಡ್ಕೊಂಡಿತ್ತು ಸರ್ಕಾರ ಅದೇ ರೀತಿ ಇವತ್ತು ಖಾಸಗಿ ಬಸ್ಗಳು ರಸ್ತೆಗಿಳಿದಿರುವಂತದ್ದು ಸದ್ಯಕ್ಕೆ ಇದರ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯ ಟೂರಿಸಂ ಟ್ರಾವೆಲ್ಸ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತ ಭೈರವ ಸಿದ್ದರಾಮಯ್ಯ ಅವರ ನಮ್ಮ ಜೊತೆಗೆ ಅವರನ್ನ ಮಾತಾಡ್ಸೋಣ ಸರ್ ಇವತ್ತು ನಿಮ್ಮ ಬಸ್ಗಳು ಸರ್ಕಾರಿ ಬಸ್ಗಳ ಬದಲಾಗಿ ನಿಮ್ಮ ಬಸ್ಗಳು ಓಡಾಟ ನಡೆಸುತ್ತಾ ಇದೆ ಸರ್ಕಾರಿ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಮುಷ್ಕರ ಮಾಡಿರೋದಿಂದ ನಾವು ಸ್ಟೇಟ್ ಕ್ಯಾರೇಜ್ ಇಂದ ಹಿಡಿದು ನನ್ನ ಮ್ಯಾಕ್ಸಿ ಕ್ಯಾಬ್ಗಳು ತಾವು ನೋಡ್ಕೋಬಹುದು ಅಂತ ಹೋಗಿ ಸರ್ ಮ್ಯಾಕ್ಸಿ ಕ್ಯಾಬ್ಗಳು ಕೂಡ ಇಲ್ಲೇ ಇದೆ ಮ್ಯಾಕ್ಸಿ ಕ್ಯಾಬ್ಗಳು ಬಸ್ಸು ಕೂಡ ಪೂರ್ತಿ ಸಾರಿಗೆ ಇಲಾಖೆಗೆ ನಾವು ಕೊಡ್ತಾ ಇದ್ದೀವಿ ಯಾಕೆಂದ್ರೆ ನಾವು ಸಾರಿಗೆ ಇಲಾಖೆನಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನ ತಗೊಳ್ಳೋಕೋಸ್ಕರವಾಗಿ ಒಂದು ಸರ್ಕಾರ ಆದೇಶ ಕೊಡ್ತು ಆ ಸಾರಿಗೆ ಆದೇಶ ಕೊಟ್ಟಾದ ಮೇಲೆ ನಮ್ಮ ಸಾರಿಗೆ ಆಯುಕ್ತರಿಂದ ಜಂಟಿ ಆಯುಕ್ತರಿಂದ ಮೂರು ದಿನಸ ಸತತವಾಗಿ ಸಭೆ ನಡೆದಿ ಈ ತೀರ್ಮಾನ ತಗೊಂಡ್ರು ನಾವು ಇವತ್ತು ಎಷ್ಟು ಬಸ್ಗಳನ್ನು ನೀವು ಇಲ್ಲಿ ಹಾಕಿದಿರಿ ಯಾವ ಯಾವ ಕಡೆ ನಿಮ್ಮ ಬಸ್ಗಳು ಓಡಾಟ ನಡೆಸ್ತಾ ಇದೆ ಸರ್ಕಾರದಲ್ಲಿ ತಾವು ಏನು ಆದೇಶ ಕೊಟ್ಟಿದ್ರು ಆ ಪ್ರಕಾರವಾಗಿ ಪಿಎಸ್ವಿ ಗಾಡಿಗಳಿದೆ ಕಾಂಟ್ರಾಕ್ಟ್ ಕ್ಯಾರೇಜ್ಗಳಿದೆ ಮ್ಯಾಕ್ಸಿ ಕ್ಯಾಬ್ಗಳಿದೆ ಪ್ರತಿಯೊಂದು ಬಸ್ಗಳು ಕೂಡ ಇವತ್ತು ಆಪರೇಟ್ ಮಾಡ್ತಾ ಇದೆ ಎಷ್ಟು ಎಷ್ಟು ಬಸ್ಗಳನ್ನ ನಿಮ್ಮ ಖಾಸಗಿ ಇವತ್ತು ಇಲ್ಲಿ ಒಂದು ಒಂದು 200 ರಿಂದ 250 ಬಸ್ಗಳು ಇವತ್ತು ಬಸ್ ಸ್ಟ್ಯಾಂಡ್ ನಿಂದ ಓಡ್ತಾ ಇದೆ ಸರ್ ಇಲ್ಲಿ ಪ್ರಯಾಣಿಕರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸಾರಿಗೆ ಬಸ್ನಲ್ಲಿ ಮೈಸೂರಿಗೆ ಹೋಗೋಕೆ 140 ರೂಪಾಯಿ ಟಿಕೆಟ್ ಇದೆ ಹೈದರಾಬಾದದಲ್ಲಿ 310 ರೂಪಾಯಿ ಇದೆ ಆದ್ರೆ ಖಾಸಗಿ ಬಸ್ನವರು 350 400 ರೂಪಾಯಿ ತಗೊಳ್ತಿದ್ದಾರೆ ಅಂತ ತಮ್ಮ ಅಸಮಾಧಾನ ತಮ್ಮ ಏನೊಂದು ಅಸಹಾಯಕತೆಯನ್ನು ಹೇಳ್ಕೊಳ್ತಿದ್ದಾರೆ ಸರ್ ದಯವಿಟ್ಟು ತಿಳ್ಕೋಬೇಕು ಇರಿ ದಯವಿಟ್ಟು ತಿಳ್ಕೋಬೇಕು ನೋಡಿ ಇದು ಲಕ್ಸುರಿ ವೆಹಿಕಲ್ ಐರಾವತ ಅಲ್ಲದೆ ಇರ್ತಕ್ಕಂಥದ್ದು ಇದು ನಾವು 300 ರೂಪಾಯಿ ಮಾಡೋದು ಬೆಡ್ದಲ್ಲಿ ನಾವು ಲಕ್ಸುರಿ ವೆಹಿಕಲ್ಲು 180 ರೂಪಾಯಿ ಮಾಡೋದು 800 ರೂಪಾಯಿ ಮಾಡ್ತಾ ಇದ್ದಾರೆ ಅದಕ್ಕಿಂತ ಕಮ್ಮಿ ಕೊಡೋದಕ್ಕೆ ಡೀಸೆಲ್ ಆಗಲ್ಲ ಡ್ರೈವರ್ ಹೋಗಿ ಬಂದರೆ 1000 ರೂಪಾಯಿ ಬಾಟಾ ಕೊಡಬೇಕು ಸಾರಿಗೆ ಇಲಾಖೆಯಲ್ಲಿ ನಿನ್ನ ನನ್ನ ಗಾಡಿಗಳಿಗೆ ಅಂದರೆ ಈ ಕಾಂಟ್ರಾಕ್ಟ್ಗಳಿಗೆ ತೆರಿಗೆ ವಿನಾಯಿತಿ ಕೊಟ್ಟಿಲ್ಲ ಅದು ಕೂಡ ನಾವು ಸಾರ್ವಜನಿಕ ಸೇವೆಗಾಸ್ಕರ ಓಡಾಡಿಸ್ತಾ ಇದ್ದೀವಿ ಇವತ್ತು ಯಾರಿಗೂ ತೊಂದರೆ ಆಗಬಾರ್ದು ಸಾರಿಗೆ ಇಲಾಖೆಯಲ್ಲಿ ಇವತ್ತು ಮುಷ್ಕರ ಇದ್ದಿರೋದ್ರಿಂದ ಪ್ರಯಾಣಿಕರ ಸೌಲಭ್ಯ ನಾವು ನೋಡ್ತಾ ಇದ್ದೀವಿ ಖಾಸಗಿ ಮಾಲೀಕರು ಯಾವಾಗಲೂ ಪ್ರಯಾಣಿಕರ ಸೇವೆಗೆ ಸಿದ್ಧವಾಗಿರುತ್ತೆ ಅಂದ್ರೆ ಆರ್ಟಿಒ ಅಧಿಕಾರಿಗಳು ಸಭೆ ನಡೆಸಿ ಖಾಸಗಿ ಅಂದ್ರೆ ನಿಮ್ಮ ಇದು ನಿಮ್ಮ ತರದೇ ಇರುವಂತ ಖಾಸಗಿ ಸಂಘಟನೆಗಳು ಬಸ್ಗಳ ಮಾಲೀಕರ ಸಂಘಟನೆಗಳ ಜೊತೆ ಎಷ್ಟು ದಿನ ನಿಮ್ಮ ಬಸ್ಗಳನ್ನು ಓಡಿಸಬೇಕು ಅಂತ ಇಷ್ಟೇ ದಿನ ಅಂತ ಏನಾದ್ರೂ ನಿಗದಿ ಹೇಳಿದೀಯಾ ಸರ್ ನಮ್ಗೆ ಹೇಳಿದರೆ ಇವಾಗ 7ನೇ ತಾರೀಕಿಗೆ ಮುಷ್ಕರ ಮಾಡ್ತೀವಿ ಅದು ಅಂತಂದ್ರೆ ನಮ್ಮಲ್ಲಿ ಇಲ್ಲ 7ನೇ ತಾರೀಕಿಗೆ ಮುಷ್ಕರ ಮಾಡ್ಲಿ ಮಾಡದೆ ಹೋಗ್ಲಿ ಬಿಟ್ಲಿ ನನಗೆ ಒಂದು ತಿಂಗಳು ರಹದಾರಿ ಕೊಟ್ಟಿದ್ದಾರೆ ಟೆಂಪರರಿ ಪರ್ಮಿಟ್ ಕೊಟ್ಟಿದ್ದಾರೆ ನಾವು ಟೆಂಪರರಿ ಪರ್ಮಿಟ್ ನಲ್ಲಿ ಅದೇನೇ ಆಗಲಿ ಒಂದು ತಿಂಗಳು ನಾವು ಓಡಿಸೇ ಓಡಿಸ್ತೀವಿ ಬಿಡೋದಿಲ್ಲ ಯಾವುದೇ ಸ್ಟ್ಯಾಂಡ್ ಅಲ್ಲಾದರೂ ಓಡಿಸ್ತೀವಿ ಮುಷ್ಕರ ವಾಪಸ್ ತೆಗೆದು ಸಾರಿಗೆ ಬಸ್ಗಳು ರಸ್ತೆಗಿಳಿದ್ರು ಕೂಡ ನೀವು ಇವತ್ತಿನಿಂದ ಮುಂದಿನ 7ನೇ ತಾರೀಕವರೆಗೆ ನೀವು ಓಡಿಸಲ್ಲ ನಾವು ಒಪ್ಪಂದಗಳನ್ನ ಮಾತುಕತೆನಲ್ಲಿ ಅದೇ ರೀತಿ ಹೇಳಿರೋದು ನಮಗೆ ಏನೇ ತೊಂದರೆ ಆದರೂ ಕೂಡ ನಾವು ಇದೇ ಸ್ಟ್ಯಾಂಡ್ ಅಲ್ಲೇ ಹೊರಗಡೆ ಯಾರು ಕುಂತ್ಕೊಂಡು ಕೂಡ ಪೂರ್ಣವಾಗಿ ಸಾರಿಗೆ ಅಧಿಕಾರಿಗಳು ರಕ್ಷಣೆ ಕೊಡ್ತಾರೆ ಅಂತ ಹೇಳಿದರೆ ನಾವು ಒಂದು ತಿಂಗಳ ಅಲ್ಲ ನಾವು ಅವ್ರ 20 ದಿನದಲ್ಲಿ ಆದರೂ ಕೂಡ ನಾವು ಓಡಿಸ್ತೀವಿ
ಸರ್ ಅಂದ್ರೆ ಏನಾದರೂ ಅಗ್ರಿಮೆಂಟ್ ಬರೆಸಿಕೊಂಡಿದ್ದಾರೆ ಅಥವಾ ಅಲ್ಲಿ ಬರೀ ಮೌಖಿಕವಾಗಿರೋ ಇದರಲ್ಲಿ ಲಿಖಿತ ಮೂಲಕವಾಗಿ ಒಂದು ಮಾತ್ರ ಕೊಟ್ಟಿದ್ದಾರೆ ಸಿಲಿಂಡರ್ ಪರ್ಮಿಟ್ ಗೆ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ತೆರಿಗೆ ವಿನಾಯಿತಿ ಸಿಲಿಂಡರ್ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿರೋದು ಕಾಂಟ್ರಾಕ್ಟರ್ ಗೆ ತೆರಿಗೆ ವಿನಾಯಿತಿ ಕೊಡಬೇಕು ತೆರಿಗೆ ವಿನಾಯಿತಿ ಕೊಡಬೇಕಾದಿಂದ ಈಗ ಕಾಂಟ್ರಾಕ್ಟರ್ ಗೆ ತೆರಿಗೆ ವಿನಾಯಿತಿಗಳನ್ನು ಘೋಷಣೆ ಮಾಡ್ತಾರೆ ಯಾಕೆ ನಾನು ಆಲೆ ಅಧಿಕಾರಿಗಳ ಹತ್ರ ಮಾತಾಡಿದಿನಿ ಈಗ ಈಗಾಗಲೇ ಇದೆಲ್ಲ ಆಗಿದೆ ಮೆಜೆಸ್ಟಿಕ್ ಕೂಡ ಹೋಗ್ತಾ ಇದೀವಿ ಮತ್ತೆ ಸಿಟಿ ಸರ್ವಿಸ್ ಗಳಿಗೆ ಒಂದು ಸ್ವಲ್ಪ ತೊಂದರೆ ಅದು ಕೂಡ ಸಿಟಿ ಸರ್ವಿಸ್ ಗಾಡಿಗಳು ಕೂಡ ಓಡಾಡುತ್ತಿದ್ದ ಆಗ್ತಾ ಇದೆ ಸರ್ ಧನ್ಯವಾದಗಳು ನಿಸಡಿ ಮಾತಾಡಿದ್ದಕ್ಕೆ ಇದಿಷ್ಟು ಏನು ಖಾಸಗಿ ಬಸ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷರ ಮಾತು ಕ್ಯಾಮೆರಾ ಪರ್ಸನ್ ವಿಶ್ವನಾಥ್ ಅಶ್ವಿನ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು